ಈಗಾಗಲೇ ಬಿಜೆಪಿ ಮತಭೇಟಿಗಂತೂ ಇಳಿದಿದೆ. ವರಿಷ್ಠರ ಚಿತ್ತ ಈಗ ಕರ್ನಾಟಕದತ್ತ ನೆಟ್ಟಿದೆ. ಹಲವು ವರಿಷ್ಠರಿಗಾಗಲೇ ರಾಜ್ಯಕ್ಕೆ ಬಂದಿರುವುದನ್ನ ಗಮನಿಸಬಹುದು. ಇವತ್ತು ಬಿಜೆಪಿ ವರಿಷ್ಠರು ಬರ್ತಾ ಇದ್ದಾರೆ, ಇವತ್ತು ಕೂಡ ರಾಜ್ಯಕ್ಕೆ. ವಿಧಾನಸಭಾ ಚುನಾವಣೆಗೆ ಕೇಸರಿ ಪಡೆ ರಣತಂತ್ರವನ್ನ ರೂಪಿಸ್ತಾ ಇದೆ. ರಾಜ್ಯದಲ್ಲಿ ಎರಡು ದಿನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಇವತ್ತು ಉಡುಪಿ ಹಾಗೆ ಚಿಕ್ಕಮಗಳೂರಿನಲ್ಲಿ ನಡ್ಡಾ ಅವರು ರೌಂಡ್ಸ್ ಹೊಡೆಯಲಿದ್ದಾರೆ. ಬೆಳಿಗ್ಗೆ 9:40ಕ್ಕೆ ಶ್ರೀಕೃಷ್ಣ ಮಠಕ್ಕೆ ಭೇಟಿಯನ್ನ ಜೆಪಿ ನಡ್ಡಾ ಅವರು ಕೊಡಲಿದ್ದಾರೆ. ಇವತ್ತು ಉಡುಪಿ ಹಾಗೆ ಬೈಂದೂರಿನಲ್ಲಿ ಬಿಜೆಪಿ ಸಮಾವೇಶ ಒಂದ್ ಕಡೆ ನಡೀತಾ ಇದೆ. ಬೆಳಿಗ್ಗೆ 11 ಗಂಟೆಗೆ ಬೈಂದೂರಿನಲ್ಲಿ ಕಾರ್ಯಕರ್ತರ ಸಮಾವೇಶ ಕೂಡ ನಡೆಯುತ್ತೆ, ಅದರಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ಮಧ್ಯಾಹ್ನ 2 ಗಂಟೆಗೆ ಬೈಂದೂರಿನಲ್ಲಿ ಸಾರ್ವಜನಿಕ ಸಭೆ ಇದೆ. ಮುಳ್ಳಿಕಟ್ಟೆ ಮೈದಾನದಲ್ಲಿ ಈ ಸಾರ್ವಜನಿಕ ಸಭೆ ನಡೆಯುತ್ತೆ. ಸಂಜೆ 4:45ಕ್ಕೆ ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಅಡಿಕೆ ಬೆಳೆಗಾರರ ಜೊತೆ ಸಮಾವೇಶ ಇರುತ್ತೆ. ರಾತ್ರಿ 7:45ಕ್ಕೆ ಶೃಂಗೇರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅಲ್ಲಿ ಅವರು ವಾಸ್ತವ್ಯವನ್ನು ಹೂಡಲಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಕೂಡ ಆಗಮಿಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಈಗಾಗಲೇ ಮತಬೇಟೆಗೆ ಇಳಿದಿದ್ದಾರೆ ಬಿಜೆಪಿಯ ನಾಯಕರುಗಳು. ರಾಜ್ಯದಲ್ಲಿ 2 ದಿನ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು. ಇನ್ನ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ. ಗಿರಿಧರ್, ಇವತ್ತು 2 ದಿನಗಳ ಕಾಲ ರಾಜ್ಯಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ, ಪ್ರಮುಖವಾಗಿ ಉಡುಪಿಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಬಹುದು. ಇವತ್ತಿನ ಕಾರ್ಯಕ್ರಮಗಳ ಒಂದು ಲಿಸ್ಟ್ ಅನ್ನ ಹೇಳುವುದಾದ್ರೆ ಜೆಪಿ ನಡ್ಡಾ ಅವರದ್ದು, ಜೊತೆಗೆ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ? ಲಿಮಶ್ರೀ, ನಿನ್ನೆಯಷ್ಟೇ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಮಂಗಳೂರಿಗೆ ಆಗಮಿಸಿದ್ರು. ಇದರ ಬೆನ್ನಲ್ಲೇ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಉಡುಪಿ ಮತ್ತು ಚಿಕ್ಕಮಗಳೂರು ಪ್ರವಾಸ ಕೈಗೊಂಡಿದ್ದಾರೆ. ಅಂದ್ರೆ ಇವತ್ತು ಮತ್ತು ನಾಳೆ 2 ದಿನವೂ ಉಡುಪಿ ಮತ್ತು ಚಿಕ್ಕಮಗಳೂರು ಪ್ರವಾಸದಲ್ಲಿ ಇರಲಿದ್ದಾರೆ. ಈ ವೇಳೆ ಪ್ರಮುಖವಾಗಿ ಬಿಜೆಪಿ ಕಾರ್ಯಕರ್ತರ ಸಭೆಯನ್ನು ನಡೆಸಲಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ನೋಡುವುದಾದ್ರೆ ಇವತ್ತು ಮಧ್ಯಾಹ್ನ ಬೈಂದೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ಅದರ ಜೊತೆಗೆ ಸಂಜೆ ಹೊತ್ತಿಗೆ ಚಿಕ್ಕಮಗಳೂರಿನ ಕೊಪ್ಪ, ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿ ಅಡಿಕೆ ಬೆಳೆಗಾರರ ಸಮಾವೇಶದಲ್ಲಿ ಕೂಡ ಭಾಗವಹಿಸ್ತಾರೆ. ನಾವು ವಾರದ ಹಿಂದೆ ಅಮಿತ್ ಶಾ ಕೂಡ ಪುತ್ತೂರಿಗೆ ಆಗಮಿಸಿದ್ದ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಅಡಿಕೆ ಬೆಳೆಗಾರರ ಅಂದ್ರೆ ಅಡಿಕೆ ಕೃಷಿಕರ ಸಮಾವೇಶದಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಕೆಲವು ವಿಚಾರಗಳನ್ನು ಕೂಡ ಮಾತನಾಡಿದ್ರು. ರಾಜ್ಯ ರಾಜಕೀಯದ ವಿಚಾರಗಳನ್ನು ಕೂಡ ಮಾತನಾಡಿದ್ರು. ಇದೀಗ ವಾರದ ಒಂದು ವಾರ ಕಳೆಯುವಷ್ಟರಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಂದ್ರೆ ಬಿಜೆಪಿ ರಾಷ್ಟ್ರೀಯ ಹೈಕಮಾಂಡ್ ಏನಿದೆ ಅದು ಅವರೇ ಈಗ ಅದರಲ್ಲೂ ಕೂಡ ಕರಾವಳಿ ನಡಿಗೆ ಈಗ ಬರ್ತಾ ಇರುವಂತದ್ದು. ಇದು ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರಿಗೆ ಹೊಸ ಹುಮ್ಮಸ್ಸು ನೀಡುವ ಸಾಧ್ಯತೆ ಇದೆ. ಅದಕ್ಕಾಗಿ ಈಗಾಗಲೇ ಇನ್ನೇನು 2 ತಿಂಗಳಲ್ಲಿ ಚುನಾವಣೆ ನಡೆಯುತ್ತೆ. ಚುನಾವಣೆಗಾಗಿ ಎಲ್ಲ ತಯಾರಿಯನ್ನು ಕೂಡ ಬಿಜೆಪಿ ಅವರು ಮಾಡ್ಕೊಂಡಿದ್ದಾರೆ. ಅದರ ನಡುವೆ ಬಿಜೆಪಿ ಕಾರ್ಯಕರ್ತರನ್ನು ಒಂದು ಉತ್ಸಾಹ ಮತ್ತು ಅವರಿಗೆ ಉಮೇದು ನೀಡುವ ನಿಟ್ಟಿನಲ್ಲಿ ಇವತ್ತೀಗ ರಾಷ್ಟ್ರೀಯ ಅಧ್ಯಕ್ಷರೇ ಆಗಮಿಸ್ತಾ ಇದ್ದಾರೆ. ಅದರ ಪ್ರಮುಖವಾದ ಒಂದು ಉಡುಪಿ ಮತ್ತು ಚಿಕ್ಕಮಗಳೂರು ಎರಡು ಕೂಡ ಬಿಜೆಪಿಯ ಭದ್ರಕೋಟೆ ಅಂತಲೇ ಹೆಸರಾಗಿರುವಂತದ್ದು. ಇಂತಹ ಜಾಗದಲ್ಲಿ ಈಗ ಬಿಜೆಪಿಯ ರಣಕಹಳೆಯನ್ನು ಓದುವ ಸಾಧ್ಯತೆ ಇದೆ ಅಂತಲೇ ಹೇಳಬೇಕಾಗತ್ತೆ. ಥ್ಯಾಂಕ್ ಯು ಗಿರಿಧರ್. ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.